ಚುನಾವಣೆ ಅನ್ನೋದು ಯಾವತ್ತೂ ಈ ಮಟ್ಟಕ್ಕೆ ಹೋಗಬಾರದು. ನಾನು ಇಲ್ಲಿಯವರೆಗೆ ಪರಸ್ಪರ ದ್ವೇಷ ಮಾಡಿದ್ದು ನೋಡಿರಲಿಲ್ಲ. ಚುನಾವಣೆ ಅನ್ನೋದು ಯಾವತ್ತೂ ಈ ಮಟ್ಟಕ್ಕೆ ಹೋಗಬಾರದು. ನಾವು ಇಲ್ಲಿಯವರೆಗೆ ಪರಸ್ಪರ ದ್ವೇಷ ಮಾಡಿದ್ದನ್ನು ನೋಡಿರಲಿಲ್ಲ. ಪ್ರಧಾನಮಂತ್ರಿಗಳೇ ಧರ್ಮದ ಆಧಾರದ ಮೇಲೆ ಮಾತನಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಮತಕ್ಕಾಗಿ ಮೋದಿ ಈ ರೀತಿ ದ್ವೇಷ ಭಾಷಣ ಮಾಡಿದ್ದು ಸರಿಯಲ್ಲ. ನನಗಾಗಲಿ ಯಾವುದೇ ಧರ್ಮಕ್ಕಾಗಲಿ ಎಲ್ಲರಿಗೂ ಕಾನೂನು ಒಂದೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು, ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ. ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡೇ ಇರಲಿಲ್ಲ. ಯಾವುದೇ ಪಕ್ಷದವರಾಗಲಿ, ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಾರ್ಟಿಯವರು, ಜನತಾ ದಳದವರು ಅಂತ ಅಲ್ಲ, ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ. ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ ಅಂಥೇಳಿ ನನಗೆ ಅನಿಸುತ್ತೆ ವೈಯಕ್ತಿಕವಾಗಿ. ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂಥೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ. ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ, ನೇಹಾಗಾಗಿ ಓಟ್ ಹಾಕಿ ಅಂತೆಲ್ಲ ಬಂದಿದೆ. ಅಂದರೆ ಅರ್ಥ ಏನು ಅಂದರೆ ಇದನ್ನು ರಾಜಕೀಯವಾಗಿ ಬೆಳೆಸ್ತಾ ಇದ್ದಾರೆ ಅಂತ. ನಾನು ಅದಕ್ಕಾಗಿ ನಾವು ಯಾವುದು ಹೆಚ್ಚು ಪ್ರತಿಕ್ರಿಯೆಗಳನ್ನು ಮಾಡೋಕ್ಕೆ ಹೋಗಿಲ್ಲ. ಅವರು ನನ್ನ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಇಲ್ಲ ಸಲ್ಲದ ಟೀಕೆಗಳನ್ನೆಲ್ಲ ಮಾಡಿದ್ದಾರೆ. ಸಂತೋಷ, ಅವ್ರು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ. ಕಾನೂನು ನನಗೆ ಮಾತ್ರ ಬೇರೆ ಇರೋದಿಲ್ಲ, ಇನ್ನೊಬ್ಬರಿಗೆ ಮಾತ್ರ ಬೇರೆ ಇರೋದು. ಕಾನೂನಿನ ಪ್ರಕಾರ ಅವ್ರು ಯಾರೇ ಆಗಲಿ, ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅಥವಾ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಲಿ, ಕಾನೂನು ಒಂದೇ ಇರೋದರಿಂದ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಕಾನೂನನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಯಾರನ್ನು ರಕ್ಷಣೆ ಮಾಡಿದ್ರು ಅವ್ರು ಹೇಳ್ತಾರಲ್ಲ, ಅವನು ಮುಸಲ್ಮಾನ್ ಆಗಿರೋದ್ರಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಹಾಗೆ ಅಂತ. ಅದರ ಅವಶ್ಯಕತೆ ಏನಿದೆ ನಮಗೆ ಅಂತ. ಅವನು ಒಬ್ಬ ಇಂಡಿವಿಜುವಲ್, ಅವನು ಮರ್ಡ್ರ್ ಮಾಡಿದ್ದಾನೆ. ಅವನು ಮರ್ಡ್ರ್ ಮಾಡಿದ್ದಕ್ಕೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಿದೆ. ಆ ಶಿಕ್ಷೆ ಆಗೋದಕ್ಕೆ ನಾವು ವ್ಯವಸ್ಥೆಯಲ್ಲಿ, ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ಅವನಿಗೆ ಒಂದು ಗಂಟೆ ಒಳಗಡೆ ಹಿಡಿದಿದ್ದಾರೆ. ಅದನ್ನು ನಾವು ಪೊಲೀಸ್ ಇಲಾಖೆಯವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಿಡ್ಕೊಂಡು ಬಂದ ಮೇಲೆ ಅವನಿಗೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ಇಲ್ಲಿಯವರೆಗೂ ಮಾಡಿದ್ದಾರೆ. ಮುಂದೆಯೂ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ. ಈಗ ಅವರು ಯಾರೋ ಬೇರೆ ಯಾರ್ಯಾರೋ ಇದ್ದಾರೆ ಅವ್ರ ಹಿಂದೆ ಅಂತೆಲ್ಲ ಹೇಳಿದ್ದಾರೆ. ಅದನ್ನು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.